ನಮಸ್ಕಾರ ರೈತ ಮಿತ್ರರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ಶ್ರೀಹರಿವನ. ನಿಮ್ಮೆಲ್ಲರಿಗೂ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದೆ, ಪಪಾಯ ಗಿಡನ 3 ತಿಂಗಳ ಕಾಲ ನಾವು ಯಾವ ಥರ ಬೆಳೆಸಬೇಕು, ಏನೇನು ಮಾಡಬೇಕು ಅಂತ ಹೇಳಿದೆ ನನ್ನ ರೈತ ಮಿತ್ರ. ಸೊ ನಿಮ್ಗೆ ಅದೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಪಪಾಯ ಗಿಡ 3 ತಿಂಗಳ ಕಾಲ ಆಗಿದೆ. ಹಾಕಿದ ನಂತರ ನೋಡಿ ಹೇಗಿದೆ ಅಂತ. ಸೊ ಈ ಗಿಡಕ್ಕೆ ನಾವು 3 ತಿಂಗಳ ನಂತರ ಓಕೆ ನಾವು ಏನು ಕೊಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ರೈತ ಮಿತ್ರ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ರೈತ ಮಿತ್ರ, ಇದೇ ನಮ್ಮ 3 ತಿಂಗಳಿನ ಪಪಾಯ ಗಿಡ. ನೋಡಿ, 3 ತಿಂಗಳವರೆಗೂ ನೀವು ನೀಟಾಗಿ ಸಾಕಿದ್ರೆ ನೋಡಿ ಈ ಥರ ತಷ್ಟಪುಷ್ಟವಾಗಿರುತ್ತೆ. ನೋಡಿ, ಒಂದು ಕೂಡ ನಿಮಗೆ ವೈರಸ್ ಅನ್ನೋದಿಲ್ಲ. ಈ ಎಲೆಗಳು ನೋಡ್ಬೋದು ನೋಡಿ ಯಾವ ಥರ ಇದೆ, ಪ್ರತಿಯೊಂದು ಒಂದು ವೈರಸ್ ಇಲ್ಲ. ಇನ್ನು ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ಎಲೆಗಳು. ಪಪಾಯದಲ್ಲಿ ನಿಮ್ಮ ಎಲೆ ಎಷ್ಟು ಚೆನ್ನಾಗಿದೆ, ನಿಮ್ಮ ಗಿಡದ ಗ್ರೋತ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೀವು ಬುಡನೂ ನೋಡಬೇಕಾಗುತ್ತೆ. ನೋಡಿ ಬುಡ ಸ್ವಲ್ಪ ನೋಡಿ ಹೇಗಿದೆ, ತುಂಬಾ ದಪ್ಪವಾಗಿದೆ. ಸೊ ಇದಕ್ಕೆ ನಾವು ಇವಾಗ 3 ತಿಂಗಳಾಗಿದೆ ನನ್ನ ರೈತ ಮಿತ್ರ, ನಾವು ಹೆಚ್ಚಾಗಿ ನಾವು ಇದಕ್ಕೆ ಜೀವಾಮೃತ ಗೋಕುಪಾಮೃತ ಕೊಟ್ಟಿದ್ದೀವಿ. ಮತ್ತು 2-3 ಸತಿ ನಾನು ವೇಸ್ಟಿ ಕಾಂಪೋಸರ್ ಸ್ಪ್ರೇ ಕೂಡ ಮಾಡಿದ್ದೀನಿ. ನಾನು 5-6 ಬಾರಿ ನಾನು ಗೋಕುಪಾಮೃತ ಸ್ಪ್ರೇ ಮಾಡಿದ್ದೀನಿ. ಮತ್ತು ನಾನು 2 ಬಾರಿ ನಾನು ಜೀವಾಮೃತ ಕೊಟ್ಟಿದ್ದೀನಿ ನನ್ನ ರೈತ ಮಿತ್ರ. ಸ್ಟಾರ್ಟಿಂಗ್ 1 ತಿಂಗಳು ಮಾತ್ರ ಒಂದೇ ಬಾರಿ ಕೊಟ್ಟಿದ್ದು, ಅದಾದ್ಮೇಲೆ ಇನ್ನು 2 ತಿಂಗಳು ನಾನು 2-2 ಬಾರಿ ನಾನು ಜೀವಾಮೃತ ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೂ 3 ತಿಂಗಳಿಗೆ 5 ಬಾರಿ ಜೀವಾಮೃತ ಕೊಟ್ಟಿದ್ದೀನಿ, 5 ಬಾರಿ ನಾನು ಗೋಕುಪಾಮೃತ ಕೊಟ್ಟಿದ್ದೀನಿ, 1 ಬಾರಿ ನಾನು ವೇಸ್ಟ್ ಡಿಕಾಂಪೋಸರ್ ಕೊಟ್ಟಿದ್ದೀನಿ. ಗೋಕುಪಾಮೃತ ನಾನು ಇಲ್ಲಿವರೆಗೂ 3 ಬಾರಿ ನಾನು ಸ್ಪ್ರೇ ಮಾಡಿದ್ದೀನಿ ನನ್ನ ರೈತ ಮಿತ್ರ. ನೋಡಿ, ಸ್ಪ್ರೇ ಮಾಡೋದ್ರಿಂದ ಇದೊಂದು ತುಂಬಾ ಸದುಪಯೋಗ. ದಯವಿಟ್ಟು ಎಲ್ಲರೂ ನಿಮ್ಮ ಪಪಾಯ ಗಿಡಕ್ಕೆ ಸ್ಪ್ರೇ ಅಂತ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಹೆಚ್ಚಾಗಿ ನೀವು ಗೋಕುಪಾಮೃತ ಸ್ಪ್ರೇ ಮಾಡ್ತಿರೋ ಅಷ್ಟು ನಿಮ್ಮ ಪಪಾಯ ಗಿಡ ವೈರಸ್ ಮುಕ್ತವಾಗಿರುತ್ತೆ ನನ್ನ ರೈತ ಮಿತ್ರ. ಈಗ ಬನ್ನಿ, ನಾವು ಇದಕ್ಕೊಂದು ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೀನಿ. ಗೊಬ್ಬರ ಅಂದರೆ ಬೇರೆ ಯಾವುದೂ ಅಲ್ಲ, ಎರೆಹುಳು ಗೊಬ್ಬರಕ್ಕೆ ನಾನು ಇನ್ನು ಕೆಲವೊಂದು ಅಂಶಗಳನ್ನ ಹಾಕಿ ರೆಡಿ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ರೈತ ಮಿತ್ರ, ಬನ್ನಿ. ನೋಡಿ ರೈತ ಮಿತ್ರ, ಈಗ ನಾವು 3 ತಿಂಗಳಾಗಿದ ನಂತರ ನಾವು ನಮ್ಮ ಪಪಾಯ ಗಿಡಕ್ಕೆ ಗೊಬ್ಬರ ಕೊಡ್ತಾ ಇದ್ವಿ. ಈ ಗೊಬ್ಬರದಲ್ಲಿ ನಾನು ಇದು ಬಂದುಬಿಟ್ಟು ಎರೆಹುಳು ಗೊಬ್ಬರ. ಇದಕ್ಕೆ ನಾನು ಟ್ರೈಕೋಡರ್ಮ ಸುಡೋಮೋನಸ್ ಬೇವಿನ ಹಿಂಡಿ ಇದು 3 ಮಿಕ್ಸ್ ಮಾಡಿದ್ದೀನಿ ನನ್ನ ರೈತ ಮಿತ್ರ. 250 ಕೆಜಿ ಎರೆಹುಳು ಗೊಬ್ಬರಕ್ಕೆ ನಾನು 2.5 ಕೆಜಿ ಟ್ರೈಕೋಡರ್ಮ, 2.5 ಕೆಜಿ ಸುಡೋಮೋನಸ್, 2.5 ಕೆಜಿ ಪೆಸಿಟೋಮೋನಸ್ ಈ 3 ಹಾಕಿದ್ದೀನಿ. ಮತ್ತು ನಾನು 10 ಕೆಜಿ ಬೇವಿನ ಹಿಂಡಿ ಹಾಕಿದ್ದೀನಿ. ಇದು 250 ಕೆಜಿ ಎರೆಹುಳು ಗೊಬ್ಬರಕ್ಕೆ. ನೋಡಿ, ಇದು ನಾವು ಪಪಾಯ ಗಿಡಕ್ಕೆ 3 ತಿಂಗಳಾದ ನಂತರ ಗೊಬ್ಬರ ತುಂಬಾ ಇಂಪಾರ್ಟೆಂಟು. ನಾವು ಮಿನಿಮಮ್ ಅಂದರೂ ಒಂದು 1-1.5 ಕೆಜಿ ಗೊಬ್ಬರ ಕೊಡಬೇಕಾಗುತ್ತೆ ನನ್ನ ರೈತ ಮಿತ್ರ. ನೋಡಿ, ಪೂರ್ತಿ ಈ ಥರ ಹಾಕಿಬಿಟ್ಟು 1.5 ಕೆಜಿ ಗೊಬ್ಬರ ನೀವು ಹಾಕಿದ ನಂತರ ಬೇರೆ ಇನ್ನೇನು ಬೇಡ, ಈ ಥರದ ಸುತ್ತ ಗುಣಿ ಮಾಡ್ಕೊಳ್ಳಿ. ಅದಾದ ನಂತರ ಪೂರ್ತಿ ಈಗ ಗೊಬ್ಬರ ಕೊಟ್ಬಿಟ್ಟು ನೀವು ನೋಡಿ, ಬೇರೆ ಇನ್ನೇನು ಅಗತ್ಯ ಇಲ್ಲ. ನಿಮ್ಮ ಕೈಯಲ್ಲೇ ನೀಟಾಗಿ ಈ ಥರ ಮಾಡಿ ಈ ಥರ ಮಣ್ಣಲ್ಲಿ ಮುಚ್ಚಿಬಿಡಿ ನನ್ನ ರೈತ ಮಿತ್ರ. ನಿಮಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ನಾನು ಒಬ್ಬನೇ ಇರೋದು, ಸೊ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಬಟ್ ಇದೇ ಪ್ರೊಸೀಜರ್, ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ ಹೇಗೆ ಮುಚ್ಚಿದ್ದೀನಿ ಅಂತ. ನೋಡಿ ನನ್ನ ರೈತ ಮಿತ್ರ, ಈ ಥರ ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲಿ ಈ ಥರ ನೀಟಾಗಿ ಇದೇ ಮಣ್ಣನ್ನು ನೀಟಾಗಿ ಮುಚ್ಚಿಬಿಟ್ಟು ಸ್ವಲ್ಪ ಬುಡ ಹತ್ರ ಸ್ವಲ್ಪ ಯಾವಾಗಲೂ ಹಿಂಗೆ ಹೈಟ್ ಮಾಡಬೇಕು. ನಾವು ಈ ಥರ ನೀಟಾಗಿ ಮುಚ್ಚಿಬಿಟ್ಟು ಜಸ್ಟ್ ಈ ಥರ ಗೊಬ್ಬರ ಹಾಕಿದ್ರೆ ಸಾಕು. ಇಷ್ಟೇ ನೀವು 3 ತಿಂಗಳಾದ ನಂತರ ಮಾಡಬೇಕಾದಂಥ ಕೆಲಸ. ಮತ್ತು ಅದಾದಮೇಲೆ ನೀವು ರೆಗ್ಯುಲರಾಗಿ ನೀವು ಜೀವಾಮೃತ ಗೋಕುಪಾಮೃತ ಕೊಡಲೇಬೇಕು. ನೀವು ನಿಮ್ಮ ವೈರಸ್ ಅವಾಯ್ಡ್ ಆಗಬೇಕು. ಮತ್ತು ಬೇರೆ ಯಾವುದೇ ರೀತಿಯಾದ ಕ್ರಿಮಿನಾಶಕ ಏನು ಬೇಕಾಗಿಲ್ಲ ನನ್ನ ರೈತ ಮಿತ್ರ. ಕೆಲವರು ಪಪಾಯ ಸೂಪರ್ ಅಂತ ಕೊಡ್ತಾರೆ, ಕೆಲವರು ಆ ಸಾಯಿಲ್ ಈ ಸಾಯಿಲ್ ಅಂತ ಕೊಡ್ತಾರೆ. ಸೊ ಯಾವುದು ಕೊಡಬೇಡಿ. ನೋಡಿ, ಇಷ್ಟು ಚೆನ್ನಾಗಿರುತ್ತೆ ನಿಮ್ಮ ಪಪಾಯ ಗಿಡ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ರೈತ ಮಿತ್ರ. ಧನ್ಯವಾದಗಳು, ಶುಭ ದಿನ. ನೆಕ್ಸ್ಟ್ ನಾವು ಇನ್ನು ಪಪಾಯನ ಯಾವ ಥರ ನಾವು ಮತ್ತೆ ಮೇಂಟೈನ್ ಮಾಡಬೇಕು 6 ತಿಂಗಳವರೆಗೂ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ರೈತ ಮಿತ್ರ. ಧನ್ಯವಾದಗಳು, ಶುಭ ದಿನ.